श्रीमान् वेङ्कटनाथार्यः कवितार्किकेसरी वेदान्ताचार्यवर्यो मे सन्निधत्तां सदा हृदि निगमान्तमहादेशकर दयाशतकस्तोत्रदली अरवत्ेळनया श्लोक दये दुग्धोदन्वद्व्यतीयुतसुधा सिन्धुनयतः त्वदाश्लेषान्नित्यं जनितमृतसञ्जीवनदशाः ಸ್ವದಂತೆ ಸ್ವಂತೆಭ್ಯಶ್ರುತಿವದ ಕರ್ಪೂರಗುಳಿ ವಿಷುಣ್ವಂತಶ್ಚಿತ್ತಿಖರಿ ದಯಾೇ ದಯೇಧೋ ದುಗ್ಧೋದನ್ವದ್ಯತಿ ಕ್ಷೀರಸಾಗರದೊಡನೆ ಸಮರಸವಾಗಿ ಬೆರೆತ ಸುಧಾ ಸಿಂಧುನಯತಃ ಅಮೃತಸಾಗರದ ರೀತಿಯಲ್ಲಿ ತ್ವದಾಶ್ಲೇಷಾತ್ ನಿನ್ನ ಸಂಶ್ಲೇಷದಿಂದ ಜನಿತ ಮೃತ ಸಂಜೀವನ ದಶಾ ಸತ್ತವರನ್ನು ಬದುಕಿಸುವಂತಹ ಸ್ಥಿತಿಯನ್ನು ಹೊಂದಿದುವು ಶ್ರುತಿವದನ ಕರ್ಪೂರ ಗುಳಿಕಾ ಶ್ರುತಿದೇವಿಯ ಬಾಯಿಗೆ ಪಚ್ಚಕರ್ಪೂರದ ಗುಳಿಗೆಗಳಂತೆ ಇರುವುವು ಚಿತಂ ಚಿತ್ತಂ ವಿಷುಣ್ವಂತಹ ಮನಸ್ಸಿನ ಅನ್ಯಾಸಕ್ತಿಯನ್ನು ಕರಗಿಸುವುವುವಾದ ವೃಷ ಶಿಖರಿ ವಿಶ್ವಂಭರ ಗುಣಾಹ ವೆಂಕಟಾದ್ರಿಯಲ್ಲಿರುವ ಲೋಕರಕ್ಷಕನಾದ ಶ್ರೀನಿವಾಸನ ಗುಣಗಳು ದಾಂತೇಭ್ಯ ಇಂದ್ರಿಯಗಳನ್ನು ಗೆದ್ದವರಿಗೆ ನಿತ್ಯಂ ಸ್ವದಂತೆ ಎಂದೆಂದೂ ರುಚಿಸುತ್ತವೆ ನಿಯಂತಹ ತಸ್ಮಿನ್ ನಿರುಪದಿ ಮಹಾನಂದ ಜಲಧೌ ಅಂತ ಹೇಳಿದ ಹಾಗೆ ನ್ಯಸ್ತಭರರಾದ ಕೃತಕೃತ್ಯರಾಗಿ ಆನಂದವೇ ಮೊದಲಾದ ಅನಂತ ಕಲ್ಯಾಣ ಗುಣಸಾಗರನಾದ ಪರಬ್ರಹ್ಮನಲ್ಲಿಯೇ ತಮ್ಮನ್ನು ಸಮರ್ಪಿಸಿಕೊಂಡು ಆ ಬ್ರಹ್ಮನನ್ನು ಅನುಭವಿಸುತ್ತಲೇ ಕಾಲ ಕಳೆಯುವವರು ಕೃತಕೃತ್ಯರು ಅಂತಹ ಬ್ರಹ್ಮನ ಗುಣಾನುಭವ ರೂಪವಾದ ದಯಾದೇವಿಯ ಉಪಕಾರವನ್ನು ಇಲ್ಲಿ ವರ್ಣಿಸುತ್ತಾರೆ ಸ್ವಾಮಿದೇಶಿಗಳು ಬ್ರಹ್ಮ ಗುಣಗಳು ದಯೆಯಿಂದಲೇ ತಾನೇ ಕಲ್ಯಾಣ ತಮವಾಗುವು ದಯೆ ಇಲ್ಲದಿದ್ದರೆ ಉಪನಿಷತ್ತುಗಳಲ್ಲಿ ಸ್ತುತಿಸಲ್ಪಟ್ಟ ಬ್ರಹ್ಮನ ಗುಣಗಳು ಸಿದ್ಧಿಸುವುದೇ ಇಲ್ಲ ಅಂತ ಹೇಳ್ತಾರೆ ದಯೆ ದುಗ್ಧೋದನ್ವತ್ ವ್ಯತಿಯುತ ಸುಧಾ ಸಿಂಧು ನಯತಃ ಹಿಂದಿನ ಶ್ಲೋಕದಲ್ಲಿ ಕಲಶೋಧಧಿ ಸಂಪದೋಭವತ್ಯ ಎಂದು ದಯೆಯು ಕ್ಷೀರಸಾಗರ ಅಂತ ಹೇಳಿ ಆ ದಯಾ ಕ್ಷೀರಸಾಗರಂತಿರುವಂತಹ ದಯೆ ಆ ಸಾಗರದ ಮಥನದಿಂದ ಭಗವಂತನ ದಿವ್ಯಮಂಗಳ ವಿಗ್ರಹವು ಲಭಿಸಿತು ಎಂದು ಸಹ ಅದು ಮೃತ ಸಂಜೀವನವೆಂದು ಅಲ್ಲಿ ಸ್ತೋತ್ರ ಮಾಡಿದರು ದಯಾದೇವಿಯೇ ಒಂದು ಕ್ಷೀರಸಾಗರ ಅದರ ಮಥನದಿಂದ ಬಂದ ಅಮೃತ ಏನು ಅಂದರೆ ಭಗವಂತನ ದಿವ್ಯಮಂಗಳ ವಿಗ್ರಹವೇ ಅದು ಮೃತ ಸಂಜೀವನ ಅಂತ ಸ್ತೋತ್ರ ಮಾಡಿ ಇಲ್ಲಿ ಬ್ರಹ್ಮ ಗುಣಗಳಿಗೆ ದಯೆಯ ಆಶ್ಲೇಷದಿಂದ ಮೃತ ಸಂಜೀವನ ರೂಪದ ಅಮೃತ ದಶೆಯ ಪ್ರಾಪ್ತಿ ಪ್ರಾಪ್ಯ ಪ್ರಾಪ್ತವಾಗಿದೆ ಅಮೃತ ದಶೆಯು ಎಂದು ವರ್ಣಿಸುತ್ತಾರೆ ಅಮೃತ ದಶೆಯ ಪ್ರಾಪ್ತಿ ದಯೆಯ ಆಶ್ಲೇಷದಿಂದಲೇ ಉಂಟಾಗಿದೆ ಬ್ರಹ್ಮಗುಣಗಳಿಗೆ ಅಂತ ಇಲ್ಲಿ ಅಮೃತ ಸಾಗರವೇ ದಯೆ ಗುಣಗಳು ಕ್ಷೀರಸಾಗರ ದಯೆಯು ಅಮೃತ ಸಾಗರ ದಯೆಯಿಂದ ಇತರ ಗುಣಗಳು ಅಮೃತಮಯವಾಗುವು ಎಂಬುವಂತಹ ಭಾವ ಇಲ್ಲಿ ನಿತ್ಯಂ ನಿತ್ಯಂಜನಿತ ಮೃತ ಸಂಜೀವನ ದಶಾಹ ದಯಾದೇವಿಯೇ ನೀನು ಸಾರ್ವಭೌಮಿಯಾಗಿದ್ದರೂ ನಿನ್ನ ಸಂಶೀಲ್ಯವು ನಿರತಿಶಯವಾದುದು ಏಕೆಂದರೆ ನಿನ್ನ ಆಶ್ಲೇಷದಿಂದಲೇ ಗುಣಗಳಿಗೆಲ್ಲ ಗುಣಗಳೆಲ್ಲ ಗುಣಗಳು ಕೂಡ ಅಮೃತ ಸಂಜೀವಿಕವಾಗುವು ಎನ್ನುತ್ತಾರೆ ಗುಣಗಳು ಮೊದಲೇ ಸಿದ್ಧವಾದುದಲ್ಲ ಎಂದರೆ ಸಿದ್ಧವಾದ ಗುಣಗಳಿಗೆ ಹೇಗೆ ಹಾಗೆ ಹೇಳಬಹುದು ಅಂತ ಹೇಳಿದರೆ ಮೃತ ಸಂಜೀವನ ರೂಪವಾದ ಅಮೃತ ದಶೆ ದಯೆಯಿಂದ ಲಭಿಸುತ್ತೆ ಗುಣಗಳು ಮೊದಲೇ ಇದ್ದರೂ ಸಹ ಆ ಗುಣಗಳಿಗೆ ಆ ಅಮೃತಮಯತ್ವ ಅನ್ನುವುದು ಅದು ದಯೆಯಿಂದಲೇ ಸಿಗುತ್ತದೆ ಅಂತ ಸ್ತೋತ್ರ ಮಾಡ್ತಾರೆ ಶ್ರುತಿವಧನ ಕರ್ಪೂರ ಗುಳಿಕಾ ಆ ಗುಣಗಳನ್ನು ಸ್ತೋತ್ರ ಮಾಡುವಾಗ ಅದರ ಸ್ಪರ್ಶದಿಂದ ನಾಲಗೆಯಲ್ಲಿ ಕರ್ಪೂರ ಗುಳಿಕೆಯ ಸ್ಪರ್ಶದಿಂದ ಹೇಗೋ ಹಾಗೆ ಲಾಲಾರಸವು ಪ್ರವಹಿಸುವುದು ಅಂತ ಹೇಳ್ತಾರೆ ವಿಷುಣ್ವಂತಹ ಚಿತ್ತಂ ನಮ್ಮ ಹೃದಯವು ಅಶ್ಮಸಾರವಾಗಿದ್ದರೂ ಸಂಶ್ಲೇಷವನ್ನು ಹೊಂದಿದ ಗುಣಗಳು ದ್ರವೀಭೂತವನ್ನಾಗಿ ಮಾಡಿಬಿಡುವು ಅದನ್ನು ಅಂತ ಹೇಳಿಬಿಡು ಕಲ್ಲಿನಂತಿರುವ ನಮ್ಮ ಹೃದಯವನ್ನು ಕರಗಿಸಿಬಿಡುತ್ತೆ ಭಗವಂತನ ಗುಣಗಳು ಯಾಕೆ ಎಂದರೆ ದಯೆಯೊಡನೆ ಸಂಶ್ಲೇಷವನ್ನು ಹೊಂದಿರುವಂತಹ ಗುಣಗಳು ಅಮೃತಮಯವಾಗಿ ನಮ್ಮ ಹೃದಯವನ್ನು ಕರಗಿಸುತ್ತವೆ ಅನ್ನುವಂತಹ ಭಾವ ಅಂತಹ ವೃಷಶಿಖರಿ ವಿಶ್ವಂಭರ ಗುಣ ದಾಂತೇಭ್ಯ ಸ್ವದಂತೆ ದಾಂತರು ಎಂದರೆ ಇತರ ವಿಷಯಗಳಿಂದ ವಿರಕ್ತಿ ಹೊಂದಿರುವವರು ಎಂದರೆ ಭಗವಂತನಲ್ಲಿ ರಕ್ತಿ ಉಂಟಾಗಲು ಅದು ದಮವೆಂಬ ಆತ್ಮಗುಣವು ಶಮ ಅಂತ ಹೇಳುವ ಆತ್ಮಗುಣಗಳಲ್ಲಿ ದಮ ಅನ್ನುವುದು ಅಂತಹವರಿಗೆ ದಯಾಶ್ಲೇಷದಿಂದ ಭಗವಂತನ ಗುಣಗಳು ಅತ್ಯಂತ ಸ್ವಾದುವಾಗಿರುವುವು ಎಂದು ಸ್ವಾಮಿ ಸ್ತೋತಿ ಸ್ತುತಿಸುತ್ತಾರೆ ಇಲ್ಲಿ ಎಂದರೆ ಚೇತನರ ಚಿತ್ತದ ವಿಷಯಾಂತರ ಗತಿಯನ್ನು ತಡೆದು ಭಗವಂತನಲ್ಲಿ ನೆಲೆ ನಿಲ್ಲಿಸುವ ಆ ಕಲ್ಯಾಣ ಗುಣಗಳು ಪರಮಾತ್ಮನಿಯೋ ರಕ್ತ ವಿರಕ್ತ ಅಪರಮಾತ್ಮನಿ ಎನ್ನುವಂತಹ ಒಂದು ಸ್ಥಿತಿಯನ್ನು ಅವರಿಗೆ ಆ ಬ್ರಹ್ಮನ ಗುಣಗಳು ಉಂಟು ಮಾಡುತ್ತದೆ ಅಂತ ಹೇಳಿ ಇಲ್ಲಿ ಸ್ತೋತ್ರ ಮಾಡ್ತಾರೆ ದುಗ್ಧೋದನ್ವದ್ ವ್ಯತಿಯುತ ಸುಧಾ ಸಿಂಧು ನೇತಃ ತ್ದಾಶ್ಲೇಷಾತ್ ನಿತ್ಯಂ ಜನಿತ ಮೃತ ಸಂಜೀವನ ದಶಾ ಸ್ವಂತೆ ದಾಂತ್ಯ ಶ್ರುತಿವದನ ಕರ್ಪೂರಗುಳಿಕಾ ವಿಷುಣ್ವಂತಶ್ಚಿತ್ತಷಶಿಖರಿ ವಿಶ್ವಂಭರ ಗುಣಾ ಅಂತ ಹೇಳಿ ಮುಂದಿನ ಶ್ಲೋಕ ಜಗಜ್ಜನ್ಮಸ್ಥೇಮಳಯ ಕೇಳಿರಸಿ ವಿಮುಕ್ರಂ ವಿಘಟಿತ ಕವಾಟ ಪ್ರಣಯಿನಯ್ಯಾ ಏಪಧೀಕೃತ್ಯ ಕರುಣೆ ವಿಶು ವಾಚಾಂ ವೃಷಶಿಖರಿನಾಥಸ್ತುತಿಪದ ಕರುಣೆ ಅಂತ ಇಲ್ಲಿ ಸಂಬೋಧನೆ ದಯಾೇ ಜಗಜ್ಜನ್ಮಸ್ಥೇಮಳಯರಚನಾ ಕೇಳಿ ಜಗತ್ತುಗಳ ಜನ್ಮ ಸ್ಥೇಮ ಪ್ರಳಯ ಉತ್ಪತ್ತಿ ಸ್ಥಿತಿ ವಿನಾಶಗಳನ್ನು ಮಾಡುವ ಕೇಳಿಯಲ್ಲಿ ರಸಿಕ ರಸಿಕನಾದ ರಸಿಕನಾಗಿಯೂ ಪ್ರಣಯಿನಾಂ ತನ್ನಲ್ಲಿ ಭಕ್ತಿ ಮಾಡುವ ಮೋಕ್ಷಾರ್ಥಿಗಳಿಗೆ ವಿಘಟಿತ ಕವಾಟಂ ಸ್ವಪ್ರಾಪ್ತಿಗೆ ಪ್ರತಿಬಂಧಕವಾದ ಪಾಪವನ್ನು ಖಂಡಿಸುವವನು ವಿಮುಕ್ತಿಯೇಕದ್ವಾರಂ ಮೋಕ್ಷಕ್ಕೇರುವ ಒಂದೇ ಒಂದು ಹೆದ್ದಾರಿಯಂತಿರುವವನು ವೃಷಶಿಖರಿನಾಥ ಹಾಗೆ ಆಗಿರುವವನು ಆ ಶ್ರೀನಿವಾಸನು ಇತಿ ಈ ರೀತಿಯಾಗಿ ತ್ವಯ್ಯಾಯತ್ತಂ ನಿನ್ನಿಂದ ಪ್ರೇರಿತವಾದ ದ್ವಿತಯಂ ಸೃಷ್ಟಿಯಾದಿಗಳು ತತ್ಫಲಗಳಾದ ಮೋಕ್ಷಪ್ರದಾನಗಳೆಂಬ ಇವೆರಡನ್ನು ಉಪಧೀಕೃತ್ಯ ಉದ್ದೇಶಿಸಿ ವಿಶುದ್ಧ ವಾಚಾಂ ಅಪೌರುಷೇಯವೂ ಸ್ವತಃ ಶುದ್ಧವೂ ಸ್ವತಃ ಪ್ರಮಾಣವೂ ಆದ ವೇದಗಳ ಸ್ತುತಿಪದಂ ಸ್ತೋತ್ರಕ್ಕೆ ಪಾತ್ರನಾಗಿರುತ್ತಾನೆ ಶ್ರೀನಿವಾಸನು ಅಂತ ಸ್ತೋತ್ರ ಮಾಡ್ತಾರೆ ಗುಣಗಳು ಅಮೃತಮಯವಾಗಿ ಕಲ್ಯಾಣ ತಮ ಗುಣಗಳಾಗುವವು ದಯೆಗೆ ಅಧೀನವಾಗಿ ಅಂತ ಹಿಂದಿನ ಶ್ಲೋಕದಲ್ಲಿ ಸ್ತೋತ್ರ ಸ್ತೋತ್ರ ಮಾಡಿದರು ಸ್ತೋತ್ರ ಅಂದರೆ ಏನು ಅಂದರೆ ಗುಣಿನಿಷ್ಠ ಗುಣಾಭಿಧಾನಂ ಅಂತ ಲಕ್ಷಣವನ್ನು ಹೇಳ್ತಾರೆ ಆಚಾರ್ಯರು ಗುಣಿಯಲ್ಲಿ ಇರುವ ಗುಣಗಳನ್ನು ಹೇಳಬೇಕು ಆದ್ದರಿಂದ ಗುಣಿಯಾದ ಭಗವಂತನನ್ನು ತಾನೇ ಸ್ತುತಿಸಬೇಕು ಗುಣವಾದ ದಯೆಯನ್ನೇ ಹೇಗೆ ಸ್ತೋತ್ರ ಮಾಡುತ್ತೀರಿ ಅಂದರೆ ಸ್ವಾಮಿ ದೇಶಗನ್ ಹೇಳ್ತಾರೆ ಭಗವಂತನನ್ನು ವೇದಗಳು ಎರಡು ಕಾರಣಗಳಿಂದ ಸ್ತೋತ್ರ ಮಾಡುತ್ತವೆ ಒಂದು ಅವನು ಎಲ್ಲ ಜಗತ್ತುಗಳಿಗೂ ಏಕೈಕ ಕಾರಣನು ಜಗತ್ತಿನ ಜನ್ಮ ಸ್ಥಿತಿ ಲಯ ಇವುಗಳಿಗೆಲ್ಲ ಯಥೋವಾ ಇಮಾ ನಿಭೂತ ನಿಜಾಯಂತೆ ಏ ನ ಜಾತ ನಿಜೀವಂತಿ ಯತ್ಪ್ರಯಂತ್ಯ ಸಂವಿಷಂತಿ ಹೀಗೆ ಜಗತ್ಕಾರಣತ್ವವನ್ನು ಸ್ತೋತ್ರ ಮಾಡುತ್ತವೆ ವೇದಗಳು ಎರಡನೆಯದಾಗಿ ಅಮೃತಸ್ಯ ಸೇತು ಅಂತ ಅವನು ಮೋಕ್ಷಪ್ರದನು ಅಂತ ಹೇಳುತ್ತೆ ಇವೆರಡೂ ದಯಾದೇವಿಗೆ ಅಧೀನವಾಗಿದೆ ಅಂತ ಸ್ವಾಮಿಯಲ್ಲಿ ಹೇಳಿ ಹೀಗೆ ಭಗವಂತನ ಈ ಗುಣಗಳು ದಯಾದೇವಿಯ ಅಧೀನವಾಗಿರೋದ್ರಿಂದ ದಯಾದೇವಿಯನ್ನೇ ಮುಖ್ಯವಾಗಿ ನಾವು ಸ್ತೋತ್ರ ಮಾಡಬೇಕು ಅನ್ನುವಂತಹ ಭಾವ ಆ ದಯೆಯ ಮೂಲಕ ಭಗವಂತನ ಸ್ತುತಿಯು ಮಾಡಿದ ಹಾಗೆ ಆಗತ್ತೆ ಎನ್ನುವುದು ಜಗದ್ದನ್ಮಸ್ಥೇಮ ಪ್ರಳಯ ರಚನಾ ಕೇಳಿರ ಸಿಕ್ಕ ಇಲ್ಲಿ ರಚನಾ ಅನ್ನುವುದು ಒಂದು ಸ್ವಾರಸ್ಯವಾದ ಶಬ್ದ ಆಚಾರ್ಯರು ಉಪಯೋಗಿಸ್ತಾರೆ ಅದು ಬ್ರಹ್ಮಸೂತ್ರಗಳಲ್ಲಿರುವಂತೆ ಸೂತ್ರದಲ್ಲಿ ಪ್ರಯೋಗಿಸಿದಂತಹ ಶಬ್ದ ಅಂತ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ನಮಗೆ ಆಚಾರ್ಯರು ಆದರೆ ದಯೆಯ ಪರವಾಗಿ ಎಂದು ಆಚಾರ್ಯರು ಇಲ್ಲಿ ಸ್ವಾರಸ್ಯವಾಗಿ ವ್ಯಾಖ್ಯಾನ ಮಾಡ್ತಾರೆ ಅಲ್ಲಿ ಬ್ರಹ್ಮಸೂತ್ರದಲ್ಲಿ ರಚನಾ ಅನ್ನುವುದು ಶಬ್ದವು ಬಂದಿದೆ ರಚನಾ ಅನುಪತ್ಹಿ ಅಂತ ಹೇಳಿಬಿಟ್ಟು ರಚನಾ ಅನುಪತ್ ರಚನಾ ಅನುಪಪತ್ಯ ಕರಣ ಅಂತಲೇ ಅಲ್ಲಿ ಬರುತ್ತೆ ಅಲ್ಲಿ ಪ್ರಕೃತಿಯು ಜಗತ್ತಿನ ಕಾರಣವಾಗುವುದು ಸಾಧ್ಯವಿಲ್ಲ ಏಕೆಂದರೆ ಜಗತ್ತನ್ನು ಸೃಷ್ಟಿಸುವುದು ಅಚೇತನವಾದ ಪ್ರಕೃತಿಯಿಂದ ಸಾಧ್ಯವಿಲ್ಲ ಅಂತ ಅಲ್ಲಿ ಬ್ರಹ್ಮಸೂತ್ರದಲ್ಲಿ ಸ್ಥಾಪನೆ ಮಾಡಿದರು ಜಗತ್ತಿನ ರಚನೆಯು ಚೇತನನ ಕಾರ್ಯ ಆದ್ದರಿಂದ ಅಚೇತನ ಜಗತ್ ಕಾರಣವಲ್ಲ ಅಂತ ಬಾದರಾಯಣರು ಹೇಳಿದರು ಅದೇ ರೀತಿಯಲ್ಲಿ ಇಲ್ಲಿ ದಯಾರಹಿತನಾದ ಈಶ್ವರನಿಗೂ ಕೂಡ ಜಗತ್ ಕಾರಣವೂ ಇರದು ಎನ್ನುವಂತಹ ಭಾವ ಅಲ್ಲಿ ಅಚೇತನಕ್ಕೆ ಜಗತ್ ಕಾರಣವಿಲ್ಲ ಅಂದರೆ ಇಲ್ಲಿ ದಯಾರಹಿತನಾದ ಭಗವಂತನಿಗೂ ಜಗತ್ಕಾರಣವಿರುವುದಕ್ಕೆ ಸಾಧ್ಯವಿಲ್ಲ ದಯಾಸಹಿತನಾದ್ದರಿಂದಲೇ ಅವನು ಜಗತ್ತನ್ನು ರಚಿಸಬಲ್ಲನು ಅನ್ನುವಂತಹ ಸ್ವಾರಸ್ಯವಾಗಿ ಆ ಅರ್ಥವನ್ನು ಇಲ್ಲಿ ಆಚಾರ್ಯರ ವ್ಯಾಖ್ಯಾನದಲ್ಲಿ ನಮಗೆ ತಿಳಿಸ್ತಾರೆ ವಿಮುಕ್ತಿಯೇಕದ್ವಾರಂ ವಿಘಟಿತ ಕವಾಟಂ ಪ್ರಣಯಿನಾಂ ಅದೇ ರೀತಿಯಲ್ಲಿ ವೇದಗಳು ಭಗವಂತನಲ್ಲಿ ನಾವು ಭಕ್ತಿ ಮಾಡಬೇಕು ಅವನಿಗೆ ಶರಣಾಗತರಾಗಬೇಕು ಅವನೊಬ್ಬನೇ ನಮಗೆ ಮೋಕ್ಷಕ್ಕೆ ದಾರಿ ಅಥವಾ ಉಪಾಯ ಅನ್ನುವುದನ್ನು ನಾಣ್ಯ ಪಂಥ ಅಯನಾಯ ವಿದ್ಯತೆ ಅಂತ ಘೋಷಣೆ ಮಾಡುತ್ತೆ ಆದರೆ ಆ ದಾರಿಯು ಸುಲಭವಲ್ಲ ಭಕ್ತಿಯನ್ನು ಮಾಡುವುದು ಬಹಳ ಕಷ್ಟವಾದ ಆ ದಾರಿ ಅದರಿಂದ ನಮಗೆ ಶ್ರಮವೇ ಆಗುತ್ತೆ ಆ ಶ್ರಮವನ್ನೆಲ್ಲ ನಾಶ ಮಾಡಿ ಭಗವಂತನನ್ನು ನಮಗೆ ಪ್ರಾಪ್ಯನನ್ನಾಗಿ ಮಾಡಿ ಮುಕ್ತಿದ್ವಾರದ ಬಾಗಿಲನ್ನು ನಮಗೆ ತಾನೇ ತೆರೆಯುವಂತೆ ದಯಾದೇವಿ ನಮಗೆ ಅನುಗ್ರಹಿಸ್ತಾಳೆ ಅಂತ ಇಲ್ಲಿ ವರ್ಣಿಸ್ತಾರೆ ಭಗವಂತನಲ್ಲಿ ನಮಗಿರುವ ಪ್ರೀತಿಯಿಂದಲೇ ಮುಕ್ತಿದ್ವಾರವು ನಮಗೆ ತೆರೆದು ಬಿಡುವುದು ಅನ್ನುವಂತಹ ಭಾವ ಇಲ್ಲಿ ಇತಿ ತ್ವಯ್ಯಾಯತ್ತಂ ದ್ವಿತೀಯ ಉಪಧೀಕೃತ್ಯ ಕರುಣೆ ಜಗತ್ತಿನ ಸೃಷ್ಟಿಯೇ ಮುದ್ರಾದುಗಳನ್ನು ಮಾಡುವುದು ಮತ್ತು ಮೋಕ್ಷವನ್ನು ಕೊಡುವುದು ಎಂಬ ಇವೆರಡೂ ಸಹ ದಯಾದೇವಿಗೆ ಅಧೀನವಾದುದು ಅಂತ ಹೇಳ್ತಾರೆ ಇಲ್ಲಿ ಆದ್ದರಿಂದಲೇ ನಿನ್ನ ಮೂಲಕವೇ ನಾವು ಭಗವಂತನನ್ನು ಸ್ತೋತ್ರ ಮಾಡ್ತೀವಿ ಎನ್ನುವಂತಹ ಒಂದು ಭಾವ ವಿಶುದ್ಧಾಂಧ ವಾಚಾಂ ಋಷ್ಯಶಿಖರಿನಾಥ ಸ್ತುತಿಪದಂ ನಾವು ಹಾಗೆ ಸ್ತೋತ್ರ ಮಾಡುವುದಿರಲಿ ಶ್ರುತಿಗಳು ನಿನ್ನನ್ನು ಸ್ತೋತ್ರ ಮಾಡುವುದು ಅದೇ ಕಾರಣದಿಂದ ಅಂತ ಹೇಳ್ತಾರೆ ಹೀಗೆ ಭಗವಂತನಾದ ಶ್ರೀನಿವಾಸನು ದಯೆಗೆ ಅಭಿಮತವಾದ ಜಗತ್ತಿನ ಸೃಷ್ಟಿಯೇ ಮೊದಲಾದವನ್ನು ಮಾಡುವುದು ಮೋಕ್ಷಾರ್ಥಿಗಳಿಗೆ ಮುಖಿ ಮುಕ್ತಿಯನ್ನು ಕರುಣಿಸುವುದು ಮೊದಲಾದ ವ್ಯಾಪಾರಗಳಲ್ಲಿ ದೀಕ್ಷಿತನಾಗಿ ದಯಾಕಿಂಕರನಾಗಿರುವುದರಿಂದಲೇ ನಿರ್ದುಷ್ಟವಾದ ಶ್ರುತಿಗಳಿಂದ ಸ್ತುತಿಸಲ್ಪಡುತ್ತಿದ್ದಾನೆ ಅಂತ ಇಲ್ಲಿ ಆಶ್ಚರ್ಯವಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಗನ್ ಸ್ತುತಿಗಳು ಶ್ರುತಿಗಳು ಹಾಗೆ ನಿನ್ನನ್ನು ಸ್ತೋತ್ರ ಮಾಡಬೇಕಾದರೆ ನೀನು ದಯಾಕಿಂಕರನಾಗಿರುವುದರಿಂದ ದಯೇ ಎಲ್ಲವೂ ಅವನ ಸೃಷ್ಟಿಯೂ ದಯಾಕಾರ್ಯವೇ ಪ್ರಳಯವೂ ದಯಾಕಾರ್ಯವೇ ಹೀಗೆ ಅನೇಕ ವಿಧವಾಗಿ ಹಿಂದೆ ಸ್ತೋತ್ರ ಮಾಡಿದರು ಈಗ ಅದೆರಡೂ ಮುಖ್ಯವಾದ ಕಾರಣಗಳಾದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದವು ಮತ್ತು ಮೋಕ್ಷಪ್ರದತ್ವ ಇವೆರಡೂ ಸಹ ದಯಾಸಹಿತನಾದ ಶ್ರೀನಿವಾಸನಿಂದಲೇ ಆಗುವುದು ಅದರಿಂದಲೇ ಅವನನ್ನ ಶ್ರುತಿಗಳೆಲ್ಲ ಹಾಗೆ ಅದ್ಭುತವಾಗಿ ಸ್ತೋತ್ರ ಮಾಡುವುದು ಅಂತ ಇಲ್ಲಿ ಸ್ವಾಮಿ ದೇಶಿಕನ್ ಆಶ್ಚರ್ಯವಾಗಿ ಸ್ತೋತ್ರ ಮಾಡ್ತಾರೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಕೇಳಿ ರಸಿಕೋ ವಿಮುಕ್ತೇ ವಿಘಟಿತ ಕವಾಟಂ ಪ್ರಣಯಿನ ತ್ವಯ್ಯಾಯತ್ತಂ ದ್ವಿತಯಮುಪಧೀಕೃತ್ಯ ಕರುಣೆ ವಿಶುದ್ಧಾನಾಂ ವಾಚಂ ரோசிய சுகринаத் స్తుతి పదం ఇందు ముందే రెండు శ్లోకాలన ఆ ముందున శీర్షికేలి అనుభవిసొణ కవితార్కిక జిమ్మాయ కళ్యాణ గుణశాలనే శ్రీమతే వెంకటేశాయ వేదాంత గురువే నమః శ్రీమతే నిగమాంతమహ దేశికాయ నమః